ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ಭಾರತ ಇನ್ನೇನು ಶ್ರೀಲಂಕಾ ಆಗೋದಕ್ಕೆ ಸಮೀಪದಲ್ಲಿ ಇದೆಯಾ ಅಂತ ಒಂದು ಕ್ವಶನ್ ಮೂಡ್ತಿದೆ. ಯಾಕೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಹರ್ ಘರ್ ಮೇ ತಿರಂಗ ಅಂತ ಎಲ್ಲರ ಮನೆಗಳ ಮೇಲೆ ಧ್ವಜವನ್ನ, ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು, ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂತು. ಈ ನಡುವೆ ಒಂದು ಕೆಲವೊಂದು ಸ್ಕ್ಯಾಮ್ಗಳಾಗಿದೆ, ಅದರಲ್ಲೂ ಕೂಡ ಅಂದ್ರೆ ಪ್ರತಿ ಸಾರಿ ಏನದು ಕಾಂಗ್ರೆಸ್ ಅವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಬಿಜೆಪಿ ಅವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ತುಂಬಾ ನಾವೆಲ್ಲ ನೋಡಿರ್ತೀವಿ. ಆದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ. ಅದು ಏನಪ್ಪಾ ಅಂದ್ರೆ, ಒಂದು ರಾಷ್ಟ್ರಧ್ವಜ ಅನ್ನೋದು ಒಂದು ಇಂದಿಷ್ಟು ಮೆಜರ್ಮೆಂಟ್ಸ್ ಅಲ್ಲಿ ಇರಬೇಕು, ಮತ್ತೆ ಇಷ್ಟೇ ಇದೇ ರೀತಿಯಾದ ಬಟ್ಟೆಯಲ್ಲಿ ಮಾಡಬೇಕು ಅಂತ ಇರುತ್ತೆ. ಇಷ್ಟು ದಿನ ನಾವು ಕಾಟನ್ ಬಟ್ಟೆಯಲ್ಲಿ ಮಾತ್ರ ರಾಷ್ಟ್ರಧ್ವಜವನ್ನ ಮಾಡಬೇಕಾಗಿತ್ತು. ರಾಷ್ಟ್ರಧ್ವಜವನ್ನ ಕಮರ್ಷಿಯಲ್ ಮಾಡಿರುವ ಪ್ರಯುಕ್ತವಾಗಿ ಸಿಲ್ಕ್ ಬಟ್ಟೆಯಲ್ಲೂ ಕೂಡ ಈಗ ರಾಷ್ಟ್ರಧ್ವಜವನ್ನ ಪ್ರಿಂಟ್ ಮಾಡ್ತಿದ್ದಾರೆ. ಅದನ್ನ ಎಲ್ಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿಗೆ, 100 ರೂಪಾಯಿಗೆಲ್ಲ ಮಾರ್ಕೊಂಡಿದ್ದಾರೆ. ಇದೊಂದು ಕಮರ್ಷಿಯಲ್ ಆಗಿದೆ ರಾಷ್ಟ್ರೀಯ ಧ್ವಜ ಕೂಡ. ಓಕೆ, ಇದನ್ನ ಸೈಡ್ ಇಡೋಣ. ಅವ್ರು ಎಷ್ಟಕ್ಕಾದ್ರೂ ಮಾಡ್ಕೊಳ್ಳಿ, ಅದು ಏನಾದ್ರೂ ಒಳ ಸಂಚಿರ್ಲಿ, ಮೇನ್ ಈಗ ಏನಪ್ಪಾ ಸಮಸ್ಯೆ ಅಂದ್ರೆ, ಒಂದು ರಾಷ್ಟ್ರ ಧ್ವಜದಲ್ಲಿ ಅಶೋಕ ಚಕ್ರ ಕೂಡ ಸರಿಯಾಗಿಲ್ಲದೆ ಇರುವಂತಹ ಧ್ವಜವನ್ನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಹಂಚಿದ್ದಾರೆ, ಅದು ಕೂಡ ದುಡ್ಡಿಗೆ. ಇದು ನಮ್ಮ ಭಾರತ ಸ್ಥಿತಿ ಅಂದ್ರೆ, ನಮ್ಮ ಭಾರತದಲ್ಲಿ ಇದಾಗ್ತಿರೋದು. ಮತ್ತೆ ಇನ್ನೊಂದನ್ನು ನೋಡಿದ್ವಿ, ಎಲ್ಲೂ ಕೂಡ ಫ್ಲಕ್ಸ್ ಅನ್ನ ಹಾಕೋಂಗಿಲ್ಲ, ಎಲ್ಲೂ ಕೂಡ ಬ್ಯಾನರ್ಸ್ ಅನ್ನ ಹಾಕೋದಿಲ್ಲ ಅಂತ ಒಂದು ರೂಲ್ ಇದೆ, ಹೈಕೋರ್ಟ್ ರೂಲ್ ಇದೆ, ಅಂದ್ರೆ ಬಿಬಿಎಂಪಿ ಕೂಡ ರೂಲ್ ಇದೆ. ಆದ್ರೆ ಎಲ್ಲಾ ರಾಜಕಾರಣಿಗಳು ಕೂಡ ಅವರ ಅಂದ್ರೆ ಒಂದು ಹೈಕೋರ್ಟ್ಗೆ ಮರ್ಯಾದೆ ಕೊಡದೆ ಫ್ಲಕ್ಸ್ ಗಳನ್ನ ಹಾಕ್ತಾ ಇರ್ತಾರೆ, ದೊಡ್ಡ ದೊಡ್ಡ ಕಟೌಟ್ ಗಳನ್ನ ಹಾಕ್ತಾ ಇರ್ತಾರೆ. ಇದು ಏನಕ್ಕೆ ಅಂತ ಅಂದ್ರೆ, ಅದು ಬೇರೆ ಎದ್ದು ಹೊಲ ಮೇದಂಗ ಆಯ್ತಾರಲ್ಲ, ಅದಕ್ಕಿಂತ ಈನುವಾಗಿ ಇವ್ರು ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದೇನೋ ನೋಡಿದೆ, ಸರ್ಕಾರಿ ಇದ್ರಲ್ಲಿ ಹೋಗ್ತಿದ್ದಾಗ ಮಕ್ಕಳನ್ನ ಸ್ವತಂತ್ರ ದಿನಾಚರಣೆ ದಿವಸ ಈಚರ್ ಅಂದ್ರೆ 407 ಮತ್ತೆ ಟೆಂಪೋ ಬರುತ್ತಲ್ವಾ, ದೊಡ್ಡ ದೊಡ್ಡ ಟೆಂಪೋಗಳಲ್ಲಿ ಕುಳಿಸ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಅವ್ರನ್ನೇನು ಮಕ್ಕಳ ಅನ್ಕೊಂಡಿದಾರಾ, ಇಲ್ಲ ಕುರಿಗಳು ಅನ್ಕೊಂಡಿದಾರಾ, ಇಲ್ಲ ನಾಯಿಗಳು ಅನ್ಕೊಂಡಿದಾರಾ ಗೊತ್ತಿಲ್ಲ. ಒಂದು ಸರ್ಕಾರಕ್ಕೆ ಆ ಮಕ್ಕಳಿಗೆ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ, ಮುಂದಿನ ಭವಿಷ್ಯ ಅವರು ನಮ್ಮ ದೇಶದ್ದು, ಆ ಮಕ್ಕಳಿಗೆ ಒಂದು ಬಸ್ ಅನ್ನ ವ್ಯವಸ್ಥೆ ಮಾಡುವಂತಹ ಶಕ್ತಿ ಕೂಡ ನಮ್ಮ ಸರ್ಕಾರಕ್ಕೆ ಇಲ್ಲ. ಎಲ್ಲ ಏನಪ್ಪಾ ಆಗಿದ್ದಾರೆ ಅಂದ್ರೆ, ಎಲ್ಲ ಅವರವರ ಅದು ಎಷ್ಟು ದುಡ್ಕೋಬೇಕು ಅನ್ನೋದ್ರಲ್ಲಿ ಬಿಜಿ ಇದ್ದಾರೆ. ಆಯ್ತಾ, ಅದಾದ್ಮೇಲೆ ಇದೆಲ್ಲ ಬಿಡಿ, ಇವಾಗ ನನ್ನ ಮೇನ್ ಪ್ರಾಬ್ಲಮ್ ಏನಂದ್ರೆ, ಒಂದು ರಾಷ್ಟ್ರೀಯ ಧ್ವಜ ಏನೋ ಮಿಸ್ ಆಗಿ ಪ್ರಿಂಟಿಂಗ್ ಮಿಸ್ ಆಗಿ ಪ್ರಿಂಟ್ ಆಗಿರುತ್ತೆ. ಅಶೋಕ ಚಕ್ರ ಅನ್ನೋದು ಮಧ್ಯದಲ್ಲಿ ಇದ್ರೆ ಸೈಡ್ ಅಲ್ಲಿ ಇರುತ್ತೆ, ಇವಾಗ ಇಮೇಜ್ ಅಲ್ಲಿ ನೋಡ್ತಿದ್ರಲ್ಲ ಈ ರೀತಿ. ಇದನ್ನ ಏನ್ ಮಾಡ್ಬೇಕು, ಸೈಡ್ ಇಡಬೇಕು, ಅದನ್ನ ಎಲ್ಲೂ ಕೂಡ ಸೇಲ್ ಮಾಡಬಾರ್ದು, ಮತ್ತೆ ಮುಂದೆ ಏನ್ ಪ್ರೊಸೀಜರ್ ಇದೆಯೋ ಅದನ್ನ ತಗೋಬೇಕು. ಆದ್ರೆ ಏನ್ ಮಾಡಿದ್ದಾರೆ ನಮ್ಮವರು, ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅದನ್ನ ಮಕ್ಕಳಿಗೆ ಹಂಚಿ ದುಡ್ಡನ್ನ ಇಸ್ಕೊಂಡಿದ್ದಾರೆ. ಈಗ ನೋಡಿ, ಹೇಳಿದ್ನಲ್ವಾ, ರಾಷ್ಟ್ರೀಯ ಫ್ಲಾಗ್ ಅನ್ನು ಕೂಡ ಅಂದ್ರೆ, ಇದೇ ಫಸ್ಟ್ ಟೈಮ್ ಅನ್ಕೊಳ್ತೀನಿ ಈ 75 ವರ್ಷಗಳಲ್ಲಿ ರಾಷ್ಟ್ರ ಧ್ವಜವನ್ನ ಕಮರ್ಷಿಯಲ್ ಮಾಡ್ಕೊಂಡಿರೋದು. ಇದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ, ಇದೇನ್ ಬಿಜೆಪಿ ಅವ್ರು ಮಾಡಿದ್ದೋ ಕಾಂಗ್ರೆಸ್ ಅವ್ರ ಅಂತ ನೀವೇ ಹೇಳಿ. ಅಂದ್ರೆ ಇದೊಂದು ಸರಿನಾ ರಾಷ್ಟ್ರೀಯ ಧ್ವಜವನ್ನ ಕಮರ್ಷಿಯಲ್ ಮಾಡ್ಕೊಂಡಿರೋದು? ಅದರಲ್ಲೂ ಕಮರ್ಷಿಯಲ್ ಮಾಡ್ಕೊಳ್ಳಿ, ಅವ್ರು ಏನಾದ್ರೂ ಒಳ ಸಂಚಿರ್ಲಿ, ಒಂದು ರಾಷ್ಟ್ರೀಯ ಧ್ವಜ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಅದರಲ್ಲಿ ಅಶೋಕ ಚಕ್ರ ಸೈಡ್ ಅಲ್ಲಿ ಇದೆ, ಹಂಗಂದ್ರೂ ಕೂಡ ಮಕ್ಕಳಿಗೆ ಹಂಚಿದ್ದಾರೆ ಅಂದ್ರೆ, ಇನ್ ಯಾವ ಸ್ಥಿತಿಯಲ್ಲಿದೆ ಅಂತ ಇವಾಗ ನಮ್ಮ ಭಾರತ, ನಮ್ಮ ಕರ್ನಾಟಕ ನೀವೇ ಯೋಚನೆ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.